wabarakatuh. Bismillahirrahmanirrahim. Alhamdulillahirabbil alamin. Wassalatu wassalamu ala asrafil mursalin wa ala alihi wa ashabihi wal faizin amma ba'd. A'udzu billahi minasy syaithanir rajim. Bismillahirrahmanirrahim. Wa laqad karramna bani Adam. Sadaqallahu sadaqallahu maulana al-alim. Wa qala nabiyyuna Muhammadin sallallahu alaihi wasallam al-khalqu 'iyalullah ahabbuhum ilayhi anfa'uhum ila 'iyalihi. Wedike mele upasthitarirava Karnataka Rajya Sunni Students Federation maji rajyadhyaksharu Maulana Fazil Rizvi Kavalkatta Hazrat hagu ella ಕಾರು ನಾಯಕರು ವಿದ್ವಾಂಸರು ಈ ಒಂದು ಸಮಾರಂಭದಲ್ಲಿ ಸೇರಿರುವ ಪ್ರೀತಿಯ ಸಹಕಾರ್ಯಕರ್ತರು ಸಹೋದರರು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಸ್ಎಸ್ಎಫ್ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರವಾಗಿ ಏಕೀಕರಣಗೊಂಡು ಸುದೀರ್ಘವಾದ ಕಾಲು ದಶಕಗಳನ್ನು ಪೂರೈಸುವಂತಹ ಈ ಸಂದರ್ಭದಲ್ಲಿ 25ನೆಯ ವರ್ಷಾಚರಣೆಯ ಪ್ರಯುಕ್ತವಾಗಿ ಐತಿಹಾಸಿಕವಾದ ಸಿಲ್ವರ್ ಜೂಬಿಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಲವಾರು ಸಮಾಜಮುಖಿಯಾದ 25 ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದೆ ಆ 25 ಕಾರ್ಯಗಳಲ್ಲಿ ಅತ್ಯಂತ ಪ್ರಮುಖವಾಗಿ ನಡೆಸಲ್ಪಡುತ್ತಿರುವಂತಹ ಕರ್ನಾಟಕ ಯಾತ್ರೆ ಮನುಕುಲವನ್ನು ಗೌರವಿಸಿ ರೆಸ್ಪೆಕ್ಟ್ ದಿ ಮ್ಯಾನ್ಕೈಂಡ್ ಮನುಕುಲವನ್ನು ಗೌರವಿಸಿ ಎಂಬ ಅತ್ಯಂತ ಕಾಲೋಚಿತವಾದ ಅರ್ಥಪೂರ್ಣವಾದ ಒಂದು ಘೋಷಣೆಯೊಂದಿಗೆ ಕರ್ನಾಟಕದ ಸುಮಾರು 20 ಜಿಲ್ಲೆಗಳಲ್ಲಿ ಹಾದು ಹೋಗುತ್ತಿರುವಂತಹ ಐತಿಹಾಸಿಕವಾದ ಕರ್ನಾಟಕ ಯಾತ್ರೆ ಕಳೆದ 25ನೇ ತಾರೀಕಿನಂದು ದಕ್ಷಿಣ ಭಾರತದ ಅಜ್ಮೀರ್ ಎಂದು ಪ್ರಖ್ಯಾತಿ ಹೊಂದಿರುವ ಖಾಜಾ ಬಂದು ನವಾಜ್ ಗುಲ್ಬರ್ಗ ರಹಮತುಲ್ಲಾಹಿ ಅಲೈಹಿ ಅವರ ಮಹತ್ತಾದ ಸನ್ನಿಧಿಯಲ್ಲಿ ಸನ್ನಿಧಿಯಿಂದ ಆರಂಭಗೊಂಡು ತದನಂತರ ಬಿಜಾಪುರ ಬಾಗಲಕೋಟೆ ಹುಬ್ಬಳ್ಳಿ ದಾವಣಗೆರೆ ದಾರಿಯಾಗಿ ಹಾದು ಬಂದು ಇದೀಗ ರಾಣಿಬೆನ್ನೂರಿನಲ್ಲಿ ನಾವು ಎಲ್ಲರೂ ಕೂಡ ಸೇರಿದ್ದೇವೆ ಇನ್ಶಾಅಲ್ಲಾ ಕೆಲವೇ ಕೆಲವು ಕ್ಷಣಗಳಲ್ಲಿ ನಾವೆಲ್ಲರೂ ಕೂಡ ಅತ್ಯಾಕಾಂಕ್ಷೆಯೊಂದಿಗೆ ಕಾಯುತ್ತಿರುವ ಈ ಜಗತ್ತು ಕಂಡ ಮಹಾನ್ ನಾಯಕ ಸುಲ್ತಾನುಲ್ ಉಲಮಾ ಕಾಯಿದ ಜಮಾನ್ ಎ ಪಿ ಅಬೂಬಕರ್ ಮುಸ್ಲಿಯಾರ್ ತವಲಲ್ಲಾಹು ಅಂದ್ರಹು ಮಾಸಿಹತಿ ವಲ್ ಆಫಿಯ ಕೆಲವೇ ಕೆಲವು ಕ್ಷಣಗಳಲ್ಲಿ ನಮ್ಮೊಂದಿಗೆ ಬಂದು ಸೇರಲಿದ್ದಾರೆ ಇನ್ಶಾ ಅಲ್ಲಾ ಆ ಬಳಿಕ ಹಲವಾರು ಭಾಷಣಗಳು ನಡೆಯಲಿಕ್ಕಿದೆ ಹಲವಾರು ಉಲಮಾಗಳು ವಿದ್ವಾಂಸರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಂಗದ ಮುಖಂಡರುಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಷಣ ಮಾಡಲಿಕ್ಕಿದ್ದಾರೆ ಪ್ರೀತಿಯ ಸಹೋದರರೇ ಅತ್ಯಂತ ಆವೇಶವು ಅನಿವಾರ್ಯವೂ ಕೂಡ ಆಗಿರುವ ಸುಲ್ತಾನುಲ್ ಉಲಮಾ ಎ ಪಿ ಉಸ್ತಾದರವರ ಕರ್ನಾಟಕ ಯಾತ್ರೆ ಎಸ್ಎಸ್ಎಫ್ ತನ್ನ 25ನೆಯ ವರ್ಷಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಂತಹ ಈ ಬೃಹತ್ತಾದ ಸಮಾವೇಶ ಈ ಒಂದು ಕಾರ್ಯಕ್ರಮ ಇದು ಯಾಕಂತ ಕೇಳಿದರೆ ಈ ಒಂದು ಸಮಾವೇಶದ ಅಥವಾ ಯಾತ್ರೆಯ ಘೋಷಣೆಯನ್ನು ನಾವು ಅವಲೋಕನ ಮಾಡುವಾಗ ಅದರ ಅನಿವಾರ್ಯತೆಯ ಬಗ್ಗೆ ನಮಗೆ ಇವತ್ತು ಖಂಡಿತವಾಗಿಯೂ ಗೊತ್ತಾಗುತ್ತದೆ ಕಾರಣ ಯಾಕಂತ ಕೇಳಿದರೆ ಈ ವಿಶಾಲವಾದ ಭಾರತ ದೇಶ ಭಾರತ ದೇಶದ ಇತಿಹಾಸವನ್ನು ಭಾರತ ದೇಶದ ಅವಸ್ಥೆ ವ್ಯವಸ್ಥೆಗಳನ್ನು ನೋಡುವಾಗ ಹಲವಾರು ಜಾತಿಗಳು ವರ್ಗಗಳು ವರ್ಣಗಳು ಪಥಗಳನ್ನು ಎಲ್ಲವನ್ನೂ ಕೂಡ ತನ್ನ ಮಡಿಲಲ್ಲಿರಿಸಿಕೊಂಡು ಸಾಗುವಂತಹ ವಿಶಾಲವಾದ ಒಂದು ದೇಶವಾಗಿದೆ ಭಾರತ ದೇಶ ಆದ್ದರಿಂದ ಈ ವಿಶಾಲವಾದ ಭಾರತ ದೇಶದಲ್ಲಿರುವ ವೈವಿಧ್ಯಮಯವಾದ ಎಲ್ಲ ಸಂಸ್ಕೃತಿಗಳನ್ನು ಕೂಡ ಒಪ್ಪಿಕೊಂಡು ಆ ಸಂಸ್ಕೃತಿಗಳನ್ನು ಗೌರವಿಸಿಕೊಂಡು ತಮ್ಮದೇ ಆದ ಆಚಾರ ವಿಚಾರಗಳನ್ನು ಧರ್ಮಗಳನ್ನು ಪಾಲನೆ ಮಾಡಿಕೊಂಡು ಬದುಕಬೇಕಾದ ಅನಿವಾರ್ಯತೆ ಇವತ್ತು ಮನುಷ್ಯನಿಗಿದೆ ಆದ್ದರಿಂದ ಆ ಅನಿವಾರ್ಯತೆಯನ್ನು ಈ 21ನೆಯ ಶತಮಾನದಲ್ಲಿ ಅಲ್ಲದೆ